ಸಿನಿಮಾ ಸ್ವರಸ್ಯ ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕನ್ನಡದಲ್ಲಿ ಕಲಾತ್ಮಕ ಸಿನಿಮಾಗಳ ಒಂದು ವಿಶೇಷ ಅಲೆ 70ರ ದಶಕದಲ್ಲಿ ಹುಟ್ಟಿಕೊಳ್ಳುತ್ತೆ. ಸಿನಿಮಾದಲ್ಲಿರುವ ಕಲಾತ್ಮಕ ಗುಣಗಳಿಗೆ ಮಹತ್ವ ಕೊಡೋದು ಈ ಮಾದರಿಯ ಚಿತ್ರಗಳ ಉದ್ದೇಶ. ಈ ಚಳುವಳಿ ಭಾರತದಲ್ಲೇ ಹುಟ್ಟಿಕೊಳ್ಳುತ್ತೆ. ನಾವು ಕನ್ನಡದಲ್ಲಿ ಸಂಸ್ಕಾರದಿಂದ ಈ ಲೆಕ್ಕವನ್ನು ತಗೊಳ್ತೀವಿ. ಕೆಲವರು ನಾಂದಿಯಿಂದ ತಗೋಬೇಕು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಆರ್ ನಾಗೇಂದ್ರ ರಾಯರ ಜಾತಕ ಫಲದಿಂದ ತಗೋಬೇಕು. ಜಾತಕ ಫಲದಿಂದಲೇ ಈ ಕಲಾತ್ಮಕ ಗುಣಗಳು ಸಿಕ್ಕುತ್ತೆ. ಕನ್ನಡದಲ್ಲಿ ಕಲಾತ್ಮಕ ಸಿನಿಮಾಗಳಿಗೆ ವರದಾನವಾಗಿ ಬಂದವರು ಎರಡು ಹೆಸರು. ರಾಷ್ಟ್ರ ಮಟ್ಟದಲ್ಲಿ ಕನ್ನಡ ಚಿತ್ರಗಳು ಸಾಲು ಸಾಲು ರಾಷ್ಟ್ರ ಪ್ರಶಸ್ತಿಗಳನ್ನು ಪಡ್ಕೊಳ್ತಾ ಹೋದವು ಅಂದರೆ ಇವರಿಬ್ಬರ ಹೆಸರನ್ನು ಮರೆಯೋಕ್ಕಾಗಲ್ಲ. ಒಬ್ಬರು ಛಾಯಾಗ್ರಾಹಕರು ಎಸ್ ರಾಮಚಂದ್ರ, ಇನ್ನೊಬ್ಬರು ಸಂಗೀತ ನಿರ್ದೇಶಕರು ವಿಜಯ ಭಾಸ್ಕರ್. ಕನ್ನಡದ ಬಹುತೇಕ ಕಲಾತ್ಮಕ ಸಿನಿಮಾಗಳ ಪಟ್ಟಿ ಇಟ್ಕೊಳ್ಳಿ, ಎಲ್ಲದರಲ್ಲಿ ಕಾಣಿಸುವ ಹೆಸರು ವಿಜಯ ಭಾಸ್ಕರ್. ಏನಿದು ಸಿನಿಮಾಕ್ಕೆ ಸಂಗೀತ ಕೊಡೋದು? ಅದು ಏನು ವಾಣಿಜ್ಯ ಸಿನಿಮಾಗೆ ಬೇರೆ ಥರ ಸಂಗೀತ, ಕಲಾತ್ಮಕ ಸಿನಿಮಾಗೆ ಬೇರೆ ಥರ ಸಂಗೀತ ಅಂತ ನಿಮ್ಗೆ ಅನ್ನಿಸ್ಬೋದು. ಆದರೆ ಕಲಾತ್ಮಕ ಸಿನಿಮಾಗಳ ಸ್ವರೂಪದಲ್ಲೇ ಬದಲಾವಣೆ ಇರುತ್ತೆ. ಅದರ ಪೇಸ್, ಒಂದು ದೃಶ್ಯದಿಂದ ಇನ್ನೊಂದು ದೃಶ್ಯಕ್ಕೆ ಹೋಗುವ ಸ್ವರೂಪದಲ್ಲಿ ಬದಲಾವಣೆ ಇರುತ್ತೆ. ಕತೆ ಹೇಳುವ ಕ್ರಮದಲ್ಲಿ ಬದಲಾವಣೆ ಇರುತ್ತೆ. ವಿಜಯ ಭಾಸ್ಕರ್ ಬಹಳ ತಮಾಷೆಗೆ ಹೇಳ್ತಿದ್ದೊಂದು ಮಾತಿದೆ, ಬಜೆಟಲ್ಲೂ ವ್ಯತ್ಯಾಸ ಇರುತ್ತೆ ಅಂತ. ಕಲಾತ್ಮಕ ಸಿನಿಮಾಗಳ ಬಜೆಟ್ ಕಮ್ಮಿ ಇರುತ್ತೆ, ನಿಮಗೆ ಸ್ಟುಡಿಯೋ ಬುಕಿಂಗ್ ಡೇಟ್ ಕಮ್ಮಿ ಇರುತ್ತೆ, ಕಮ್ಮಿ ಆರ್ಕೆಸ್ಟ್ರಾ ಇಟ್ಕೊಂಡು ಕೆಲಸ ಮಾಡಬೇಕಾಗತ್ತೆ, ಆದರೆ ಪರಿಣಾಮ ಜಾಸ್ತಿ ಬೇಕಾಗತ್ತೆ. ಇದನ್ನು ಸಾಧಿಸಬಲ್ಲಂಥವರು ವಿಜಯ ಭಾಸ್ಕರ್. ಹೀಗಾಗಿ ಕಲಾತ್ಮಕ ಸಿನಿಮಾಗಳ ಎಲ್ಲ ನಿರ್ದೇಶಕರು ಕೂಡ ವಿಜಯ ಭಾಸ್ಕರ್ ಹತ್ರ ಬರ್ತಾಯಿದ್ರು. ಈ ಮಾದರಿಯ ಕೆಲವು ಸಿನಿಮಾಗಳನ್ನು ನಾನು ಇಲ್ಲಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಕನ್ನಡದಲ್ಲೂ ನಾಂದಿಯಿಂದ ನಾವು ಲೆಕ್ಕಾಚಾರ ಶುರು ಮಾಡಿದ್ರೆ ಕಲಾತ್ಮಕ ಸಿನಿಮಾ ಮತ್ತು ವಿಜಯ ಭಾಸ್ಕರ್ ಲೆಕ್ಕಾಚಾರ ಕೂಡ ನಾಂದಿಯಿಂದಲೇ ಶುರುವಾಗೋದು. ನಾಂದಿ ಸಿನಿಮಾಕ್ಕೆ ಸಂಗೀತ ನಿರ್ದೇಶನ ಕೊಟ್ಟವರು ವಿಜಯ ಭಾಸ್ಕರ್ ಅವರು. ಮುಂದೆ ಲಕ್ಷ್ಮೀನಾರಾಯಣ ಅವರ ಕೊನೆಯ ಸಿನಿಮಾ ಒಂದು ಬಿಟ್ಟು, ಬೆಟ್ಟದ ಹೂ ಒಂದು ಬಿಟ್ಟು, ಇನ್ನೆಲ್ಲ ಸಿನಿಮಾಗಳಿಗೆ ಕೂಡ ಸಂಗೀತ ಕೊಟ್ಟವರು ವಿಜಯ ಭಾಸ್ಕರ್. ಲಕ್ಷ್ಮೀನಾರಾಯಣ ಬಹಳ ಸಲ ನೆನಪು ಅದನ್ನು ಹೇಳೋರು ಆ ಮಾತನ್ನು, ನಾನು ಇಷ್ಟೊಂದು ವೈವಿಧ್ಯಮಯ ಸಿನಿಮಾ ಮಾಡಿದ್ದಾರೆ ಅಂದರೆ ಅದಕ್ಕೆ ವಿಜಯ ಭಾಸ್ಕರ್ ಕಾರಣ ಅಂತ ಹೇಳಿ ಈ ಮಾತನ್ನು ತುಂಬ ಜನ ಕೂಡ ಹೇಳಿದ್ದಾರೆ. ನಾಂದಿ ಸಿನಿಮಾ ಬಗ್ಗೆ ನಾನು ಈಗಾಗಲೇ ಬಹಳಷ್ಟು ಸಲ ಮಾತಾಡಿದ್ರಿಂದ ಹೆಚ್ಚೇನು ಹೇಳಲ್ಲ. ಆ ಸಿನಿಮಾದ ಬಹಳ ಪ್ರಸಿದ್ಧ ಗೀತೆಗಳು ಯಾವ್ಯಾವುದು ಅಂತ ನಿಮಗೆ ಗೊತ್ತಿದೆ. ಆ ಸಿನಿಮಾದ ಸ್ವರೂಪದಲ್ಲೇ ಸಂಗೀತ ಇದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಆ ಸಿನಿಮಾದ ಬೇರೆ ಬೇರೆ ನೆಲೆಗಳಲ್ಲಿ ಸಂಗೀತ ಇರೋದನ್ನು ನೀವು ಗಮನಿಸ್ಬೋದು. ವಾದಿರಾಜ್ ಅವರು ಮುಂದೆ ನಿರ್ಮಾಣ ಮಾಡಿದಂಥ ಸಿನಿಮಾ ಪ್ರೇಮಕ್ಕೂ ಪರ್ಮಿಟೆ. ಈ ಸಿನಿಮಾಕ್ಕೆ ಆರ್ ನಾಗೇಂದ್ರ ಅವರು ನಿರ್ದೇಶನ ಮಾಡ್ತಾರೆ. ಬಹಳ ದಿನಗಳ ನಂತರ ತಮ್ಮ ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಸಂಸ್ಥೆಗೆ ನಾಗೇಂದ್ರ ಅವರು ಹೊಸದನದ ಸಬ್ಜೆಕ್ಟ್. ನಾಗೇಂದ್ರ ಅವರು ಆ ವಯಸ್ಸಿಗೆ ಈ ಥರದ್ದೊಂದು ಸಬ್ಜೆಕ್ಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದು ಬಹಳ ವಿಶಿಷ್ಟವಾದ ಸಂಗತಿ. ಇದಕ್ಕೆ ಯಾರು ಸಂಗೀತ ನಿರ್ದೇಶಕರು ಅಂತಂದಾಗ ವಾದಿರಾಜ್ ಇಲ್ಲ, ನಮ್ಮ ಪ್ರೊಡಕ್ಷನ್ಗೆ ವಿಜಯ ಭಾಸ್ಕರ್ ಅಂತ ಹೇಳಿ ವಿಜಯ ಭಾಸ್ಕರ್ ಹತ್ರ ಸಂಗೀತ ಮಾಡಿಸಿದ್ದಾರೆ. ಇದರಲ್ಲೊಂದು ವಿಶಿಷ್ಟವಾದ ಹಾಡಿದೆ, ಕೆಂಪು ರೋಜಾ ಮುಗದವಳೆ ಅಂಥೇಳಿ. ಇದು ಕಲ್ಯಾಣ್ ಕುಮಾರ್ ಕಲ್ಪನಾನ ರೇಗ್ಸು ಅಂತ ಹಾಡೋದು. ಕಲ್ಪನಾ ವಿಜಯ ಭಾಸ್ಕರ್ ಹತ್ರ ಜಗಳ ಮಾಡ್ತಾರೆ, ಅಲ್ಲ ಕಲ್ಯಾಣ್ ಕುಮಾರ್ ರೇಗ್ಸು ಹಾಡು ಕೊಟ್ಟಿದ್ದೀರಿ, ನನಗೆ ಕಲ್ಯಾಣ್ ಕುಮಾರ್ ರೇಗ್ಸು ಹಾಡು ಬೇಡ, ಹಾಗಾದ್ರೆ ಒಂದು ಹಾಡು ಕಂಪೋಸ್ ಮಾಡಿಕೊಡಿ ಅಂಥೇಳಿ ವಿಜಯ ಭಾಸ್ಕರ್ ಭಾಳ ಲೈಟಾಗಿ ತೊಗೊಂಡು ಒಂದು ಹಾಡು ಕಂಪೋಸ್ ಮಾಡ್ತಾರೆ. ಎಚ್ಚರವಿರಬೇಕು ಮೈಯಲ್ಲಿ ಎಚ್ಚರವಿರಬೇಕು, ಕನ್ನಡ ಕನ್ಯೆಯ ಕೆಣಕುವ ಮುನ್ನ ಎಚ್ಚರವಿರಬೇಕು ಅಂತ ಒಂದು ಹಾಡನ್ನು ಕಲ್ಪನಾ ಹೇಳೋ ಥರ ಕಂಪೋಸ್ ಮಾಡ್ತಾರೆ. ಇದರಲ್ಲಿ ಉಸಿರೇ ಒಡಲ ತೊರೆಯುವೆಯ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಆದ ಬಹಳ ವಿಭಿನ್ನವಾದಂಥ ಹಾಡಿದೆ. ಇದಾದ ಮೇಲೆ ನಮ್ಮ ಮಕ್ಕಳು ಸಿನಿಮಾ ಬರುತ್ತೆ. ಇದು ನಾಗೇಂದ್ರ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾನೇ ಇದು. ಈ ಸಿನಿಮಾದಲ್ಲಂತೂ ನಿನ್ನೊಲುಮೆ ನಮಗಿರಲಿ ತಂದೆ ಅಂತೂ ಒಂದು ಕಾಲದಲ್ಲಿ ಎಲ್ಲ ಶಾಲೆಗಳಲ್ಲಿ ಕೇಳಿಕೊಂಡು ಬಂದಂತಹ ಪ್ರಾರ್ಥನಾ ಗೀತೆ. ನಾನು ಕೂಡ ಓದುವಾಗ ಶನಿವಾರ ನಿಮ್ಮೊಲುಮೆ ನಮಗಿರಲಿ ತಂದೆಯೇ ಪ್ರಾರ್ಥನಾ ಗೀತೆಯಾಗಿ ಹೇಳ್ತಾ ಇದ್ದಿದ್ದು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ವಿಜಯನರಸಿಂಹ ಅವರ ಸಂಗೀತ ನಿರ್ದೇಶನ, ಅದೊಂದು ಬಹಳ ಫೇಮಸ್ ಕಾಂಬಿನೇಷನ್ ಕೂಡ. ಈ ಸಿನಿಮಾದಲ್ಲಿ ಇನ್ನೊಂದು ಬಹಳ ವಿಶಿಷ್ಟವಾದ ಹಾಡಿದೆ. ನಾವು ಸರಿಸುಮಾರು 96 ಇರಬೇಕು, 1996 ವಿಜಯ ಭಾಸ್ಕರ್ ಅವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಸನ್ಮಾನ ಕಾರ್ಯಕ್ರಮದಲ್ಲಿ ಅವಾಗ ವಾದಿರಾಜ್ ಇದ್ದರು, ವಿಜಯ ಭಾಸ್ಕರ್ ಜೊತೆ ಕೆಲಸ ಮಾಡಿದ ಬಹುತೇಕ ಕಲಾವಿದರೆಲ್ಲ ಇದ್ದರು. ಅವಾಗ ನಾವು ಆ ಕಾರ್ಯಕ್ರಮಕ್ಕೆ ಕೊಟ್ಟ ಟೈಟಲ್ಲು ತಾರೆಗಳ ತೋಟದಿಂದ ಚಂದಿರ ಬಂದ ಅಂಥೇಳಿ.
ವಿಜಯ ಭಾಸ್ಕರ್ರನ್ನು ಈ ಹಾಡಿನ ಮೂಲಕನೇ ವೇದಿಕೆಗೆ ನಾವು ಕರ್ಕೊಂಡು ಬಂದಿದ್ವಿ. ನಮ್ಮ ಮಕ್ಕಳು ಸಿನಿಮಾದ ಹಾಡಿದ್ದು ತಾರೆಗಳ ತೋಟದಿಂದ ಚಂದಿರ ಬಂದ ಇನ್ನೊಂದು ಬಹಳ ವಿಶಿಷ್ಟವಾದಂಥ ಹಾಡದು. ಅದು ಒಂದು ರೀತಿಯಲ್ಲಿ ನಮ್ಮಲ್ಲಿ ಮಕ್ಕಳ ಹಾಡುಗಳಿಗೆ ಒಂದು ರೀತಿ ಮಾದರಿಯಾಗುವಂಥ ಹಾಡದು. ಆಮೇಲೆ ಇದರಲ್ಲಿ ನಾನು ಜಯಗೋಪಾಲ್ ಎಪಿಸೋಡ್ ಮಾಡುವಾಗ ಹೇಳಿದೆ, ಮನಸ್ಸೆ ನಗಲೇಕೆ ಹರುಷದಿ ನೀನು ಈ ದಿನ ನುಡಿ ಕಾರಣ ಅಂತೊಂದು ಹಾಡಿದೆ. ಇದು ಆರ್ ಎನ್ ಜಯಗೋಪಾಲ್ ಅವರು ಮದುವೆಯ ಪ್ರಪೋಸಲ್ ಬಂದು ಆ ಫೋಟೋ ನೋಡಿದಾಗ ಬರೆದಂಥ ಹಾಡು ಅನ್ನೋದು ನಾನು ಹಿಂದೆ ಕೂಡ ಹೇಳಿದ್ದೀನಿ. ಒಟ್ಟು ನಮ್ಮ ಮಕ್ಕಳು ಕೂಡ ವಿಜಯ ಭಾಸ್ಕರ್ ಅವರು ಸಂಗೀತ ನೀಡಿದ ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ. ಎಂ ಆರ್ ವಿಠಲ್ ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ನೀಡಿದಂತಹ ನಿರ್ದೇಶಕರು. ವಿಠಲ್ ಅವರು ನಿರ್ದೇಶನ ಮಾಡಿದ ಸಿನಿಮಾಗಳಲ್ಲಿ ಎರಡು ಮುಖ ಸಿನಿಮಾಕ್ಕೆ ವಿಜಯ ಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದಾರೆ. ಭಾರತೀಯ ಚಿತ್ರರಂಗದಲ್ಲೇ ಮೊಟ್ಟ ಮೊದಲು ಸ್ಕಿಜೋಫ್ರೇನಿಯಾ ಬಗ್ಗೆ ಒಂದು ಸಿನಿಮಾ ಮಾಡಿದ್ದು ಎರಡು ಮುಖ. ಇದರಲ್ಲಿ ಜಯಂತಿ ಆ ಡ್ಯುಯಲ್ ಕ್ಯಾರೆಕ್ಟರನ್ನು ಮಾಡಿದರು. ಇದರಲ್ಲಿ ಒಂದು ಆ ಸ್ಕಿಜೋಫ್ರೇನಿಯಾ ಸ್ವರೂಪವನ್ನು ತೋರಿಸೋ ಒಂದು ಹಾಡಿದೆ, ಬಾಳಿಗೊಂದು ಬಯಕೆಯಾಸರೆ ಅಂಥೇಳಿ. ಇದನ್ನು ವಿಜಯ ಭಾಸ್ಕರ್ ತುಂಬ ಸೊಗಸಾಗಿ ನಿರ್ಮಾಣ ಮಾಡಿದ್ರು. ಇದಾದ ಮೇಲೆ ಲೇನ್ ಲಕ್ಷ್ಮೀನಾರಾಯಣವ್ರದ್ದೇ ಒಂದು ಸಿನಿಮಾ ಉಯ್ಯಾಲೆ. ಇದು ಚದುರಂಗ ಅವರ ಕಾದಂಬರಿಯನ್ನು ಆಧರಿಸಿದಂಥ ಸಿನಿಮಾ ಇದು. ಇದರಲ್ಲಿ ನಾಂದಿಯ ರೀತಿಯಲ್ಲೇ ಒಂದು ರೀತಿಯ ಸುಂದರ ಗೀತೆಗಳ ಒಂದು ಗುಚ್ಛವನ್ನೇ ವಿಜಯ ಭಾಸ್ಕರ್ ಕೊಟ್ಟಿದ್ದಾರೆ. ಒಂದು ಕಲಾತ್ಮಕ ಸಿನಿಮಾಗಳಲ್ಲಿ ಇಷ್ಟೊಂದು ಸುಂದರ ಗೀತೆಗಳು, ಒಂದು ನಗುತ್ತಾ ಹಾಡಲೆ, ಕಲ್ಲು ಕವಿತೆಯ ಹಾಡುವುದು, ದೋಣಿಯೊಳಗೆ ನಾನು, ಕದ್ದು ಕದ್ದು ನೋಡೋ ಈ ತುಂಟಿ ಯಾರು, ಚೆಲುವಿನ ಕರೆ ಬಾಳಲೆಂದೇ ಭಾವದ ಅಲೆಯೋಲೆ, ಎಲ್ಲ ಹಾಡುಗಳು ಈ ಸಿನಿಮಾದಲ್ಲೇ ಇರೋದು. ಒಂದಕ್ಕಿಂತ ಒಂದು ಸೊಗಸಾದಂಥ ಹಾಡಿದು. ಉಯ್ಯಾಲೆಯ ಪ್ಯಾಟ್ರನ್ನಲ್ಲೇ ಸಂಗೀತ ಇದೆ. ಒಂದು ಭಾಳ ಈ ಸಿನಿಮಾದಲ್ಲಿ ಬಹಳ ಪ್ರಸಿದ್ಧವಾದ ಒಂದು ದೃಶ್ಯ ಇದೆ. ಇದನ್ನು ನಾವು ಮತ್ತೆ ಮತ್ತೆ ಮಾಸ್ಟರ್ ಕ್ಲಾಸಲ್ಲಿ ಒಂದು ದೃಶ್ಯವನ್ನು ನಾವು ಮತ್ತೆ ಮತ್ತೆ ತೋರಿಸಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀವಿ. ಯಾವುದು ಅಂತಂದರೆ, ಮಧ್ಯರಾತ್ರಿ ಕಲ್ಪನಾಗೆ ಎಚ್ಚರಾಗಿ ನೀರು ಕುಡಿಯೋದಕ್ಕೆ ಬರ್ತಾರೆ. ಆವಾಗ ರಾಜ್ಕುಮಾರ್ ಅವರ ಕೋಣೆಯಲ್ಲಿ ಶತಪಥ ಓಡಾಡೋದು ಕಾಣಿಸುತ್ತೆ. ಕಲ್ಪನಾ ರಾಜ್ಕುಮಾರ್ ಅವರ ಕೋಣೆಯ ಬಾಗಿಲಿನವರೆಗೂ ಹೋಗಿ ವಾಪಸ್ ಬರ್ತಾರೆ. ಇದೊಂದು ಬಹಳ ಅದ್ಭುತವಾದ ಸನ್ನಿವೇಶ. ಈ ಸನ್ನಿವೇಶ ಇವತ್ತಿಗೂ ಮನಸ್ಸಲ್ಲಿ ಕಾಡುವ ಹಾಗೆ ಉಳ್ಕೊಂಡಿರೋದು ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನದಲ್ಲಿ. ಈ ಸಿನಿಮಾದಲ್ಲಿ ಒಂದು 8-10 ಈ ಥರದ ವಿಜಯ ಭಾಸ್ಕರ್ ಅವರ ಸಂಗೀತದಿಂದಲೇ ಉಳಿದಂತಹ ಸನ್ನಿವೇಶಗಳಿದೆ. ವಾದಿರಾಜು ಬೇರೆ ಬೇರೆ ನಿರ್ದೇಶಕರ ಜೊತೆಗೆ ನಿರ್ದೇಶನ ಮಾಡಿಸ್ತಾ ಇದ್ದವರು, ಸ್ವತಃ ತಾವೇ ನಿರ್ದೇಶನ ಮಾಡೋಣ ಅಂತ ನಿರ್ಧಾರ ಮಾಡಿದಂಥ ಸಿನಿಮಾ ಸೀತಾ. ಸೀತಾದಲ್ಲಿ ವಿಜಯ ಭಾಸ್ಕರ್ ಒಂದಕ್ಕಿಂತ ಒಂದು ಸೊಗಸಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಬರೆದೆ ನೀನು ನಿನ್ನ ಹೆಸರ ನನ್ನ ಬಾಳ ಪುಟದಲ್ಲಿ ಮರೆಯೋಕ್ಕಾಗ್ದಿರೋ ಹಾಡು. ಇದು ಪ್ಯಾತ ಕೂಡ ಇದೆ. ಇದನ್ನು ಪಿ ಬಿ ಶ್ರೀನಿವಾಸ ಹೇಳ್ತಾರೆ. ಒಂದು ತಾವೇ ಸೃಷ್ಟಿ ಮಾಡಿದ ಅಮೋಘ ಗೀತೆಯನ್ನು ಪ್ಯಾತ ಮಾಡೋದು ಒಬ್ಬ ಸಂಗೀತ ನಿರ್ದೇಶಕರಿಗೆ, ನಂಗೆ ವಿಜಯ ಭಾಸ್ಕರ್ ಅದನ್ನು ತುಂಬ ಹೇಳೋರು, ಅದಕ್ಕಿಂತ ದೊಡ್ಡ ಚಾಲೆಂಜ್ ಇನ್ನೊಂದಿಲ್ಲ ಯಾ. ನಾನೊಂದು ತುಂಬ ಒಂದು ಆರ್ಟಿಸ್ಟಿಕ್ಕಾಗಿ ಒಂದು ಸಿನಿಮಾ ಒಂದು ಹಾಡು ಕ್ರಿಯೇಟ್ ಮಾಡಿದ್ಮೇಲೆ ಅದನ್ನೇ ಪ್ಯಾತ ಮಾಡೋದಿದೆಯಲ್ಲ ಅಂಥೇಳಿ ಬರೆದ ನೀನು ನಿನ್ನ ಹೆಸರನ್ನು ತುಂಬ ಚೆನ್ನಾಗಿ ಪ್ಯಾತ ಮಾಡಿದ್ದಾರೆ. ಇದು ನಮ್ಮನ್ನು ಕಲ್ಪನಾ ಧ್ವನಿಯಲ್ಲಿ ಎಷ್ಟು ಕಾಡಿಸುತ್ತೋ ಗಂಗಾಧರ್ ಹಾಡುವಾಗ ಅಷ್ಟೇ ಕಾಡಿಸುತ್ತೆ. ಇನ್ನೊಂದು ಮದುವೆ ಮನೆಯ ಹಾಡು ಶುಭಾಶಯ, ಮದುಮಗನಿಗೂ ಮದುಮಗಳಿಗೂ ಶುಭಾಶಯ, ಮದುವೆ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನ್ಮದಲು ತೀರದ ಸಂಬಂಧ, ಹಾಡನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಚೆಲುವನ್ನು ಕಡೆದ ದೇವನಿಗೆ ಅಂತೊಂದು ಹಾಡಿದೆ. ಒಟ್ಟು ಅದರ ಕ್ಲೈಮ್ಯಾಕ್ಸ್ನಲ್ಲಿ ಕೂಡ ವಿಜಯ ಭಾಸ್ಕರ್ ಅವರ ಸಂಗೀತ ಗೊತ್ತಾಗುತ್ತೆ. ಸೀತಾ ಬಹಳ ಮುಖ್ಯವಾದಂಥ ಸಿನಿಮಾ ಇದು. ಇದೇ ರೀತಿಯಲ್ಲಿ ಮುಕ್ತಿ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಚಿತ್ರೀಕರಣಗೊಂಡ ಮೊದಲ ಸಿನಿಮಾ ಅನ್ನುವ ಹೆಗ್ಗಳಿಕೆ, ಕಲ್ಪನಾ ಮತ್ತು ರಾಜಶೇಖರ್ ಪ್ರಮುಖ ಪಾತ್ರದಲ್ಲಿದ್ದಂಥದ್ದು. ಇದಕ್ಕೆ ಕೂಡ ವಿಜಯ ಭಾಸ್ಕರ್ ಸಂಗೀತವನ್ನು ಕೊಡ್ತಾ ಎಂಥ ಕಣ್ಣು ಎಂಥ ಕಣ್ಣು ಅಂತ ಒಂದು ಗೋಪಾಲಕೃಷ್ಣ ಅಡಿಗರ ಕವಿತೆಯನ್ನು ಕಂಪೋಸ್ ಮಾಡಿದ್ದಾರೆ. ಇದು ಕೂಡ ಬಹಳ ಅಮೋಘವಾದಂಥ ಕಾಡುವಂತಹ ಗೀತೆ ಇದು. ನಾ ಮೆಚ್ಚಿದ ಹುಡುಗ ಆರ್ ಎನ್ ಜಯಗೋಪಾಲ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಅವ್ರು ನಿರ್ದೇಶನ ಮಾಡಿ ಧೂಮಗೇತು ನಂತರ ಎರಡನೇ ಸಿನಿಮಾ ನಿರ್ದೇಶನ ಮಾಡಿದ್ದು. ಈ ಸಿನಿಮಾದಲ್ಲಿ ನಮಗೆ ಗೊತ್ತೇ ಇದೆ, ಬೆಳದಿಂಗಳಿನ ನೊರೆ ಹಾಲು ಕೊಡದಲ್ಲಿ ತುಂಬಿ ತಂದವಳೆ ವಿಜಯ ಭಾಸ್ಕರ್ ಕಂಪೋಸ್ ಮಾಡಿದ ಬಹಳ ಅದ್ಭುತವಾದಂಥ ಹಾಡಿದು. ಇದು ನಾನು ಹಿಂದೆ ಒಂದು 2 ಸಲ ನಿಮಗೆ ಪ್ರಸ್ತಾಪ ಮಾಡಿದ ಹಾಗೆ, ಆಗತಾನೆ ವಿಧಾನಸೌಧದಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದಾಗ ಈ ಹಾಡನ್ನು ಶೂಟ್ ಮಾಡ್ತಾರೆ. ಗರುಡಾಚಾರ್ಯರು ಅವಾಗ
ಪೊಲೀಸ್ ಕಮಿಷನರ್ ಆಗಿದ್ದವರು ಈ ಹಾಳನ್ನು ನೋಡೋದಕ್ಕಾಗಿ 300 ಚೇರ್ಗಳನ್ನು ಹಾಕಿಸಿ ವಿಶೇಷ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಜಯಗೋಪಾಲ್ ಅವರ ಎಷ್ಟು ಅತ್ಯುತ್ತಮ ಸಾಹಿತ್ಯವೋ ವಿಜಯಭಾಸ್ಕರ್ ಅವರ ಅಷ್ಟೇ ಅಮೋಘವಾದ ಸಂಗೀತದಿಂದ ಮೂಡಿಬಂದಂಥ ಗೀತೆ ಇದು. ಮಂಗಳದ ಐಸು ದಿನ ಮಧುರವಾಯಿತು ಇನ್ನೊಂದು ಬರೆಯಲಾರದಂತ ಹಾಡಿದು. ಹಾಗೆ ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅಂತೊಂದು ಹಾಡಿದೆ ಸಿನಿಮಾದಲ್ಲಿ. ನಾಮೆಚ್ಚಿದ ಹುಡುಗ ಕೂಡ ಇನ್ನೊಂದು ಬಹಳ ಮುಖ್ಯವಾದಂಥ ಸಿನಿಮಾ. ನಾವು ಕಲಾತ್ಮಕ ಸಿನಿಮಾಗಳಲ್ಲಿ ಬಗ್ಗೆ ಮಾತನಾಡುವಾಗ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳೋ ಸಿನಿಮಾ ಅನಂತನಾಗ್ ಅವ್ರನ್ನ ಕನ್ನಡಕ್ಕೆ ತಂದ ಸಿನಿಮಾ ಅಂತ ಕೂಡ ಕರೆಸ್ಕೊಂಡಿದ್ದು ಸಂಕಲ್ಪ. PV ನಂಜರಾಜ್ ಅರಸ್ ಅವ್ರ ನಿರ್ದೇಶನ ಮಾಡಿದ್ದು. ಈ ಸಂಕಲ್ಪ ಸಿನಿಮಾಕ್ಕೆ ಕೂಡ ಸಂಗೀತ ಕೊಟ್ಟವರು ವಿಜಯಭಾಸ್ಕರ್. ಹಾಗೆ RN ಜಯಗೋಪಾಲ್ ಕೆಸರಿನ ಕಮಲ ಸಿನಿಮಾ ಮಾಡ್ತಾರೆ. ಕಲ್ಪನಾ ಮತ್ತು ಶೃಂಗಾರ ನಾಗರಾಜ್ ಪ್ರಮುಖ ಪಾತ್ರದಲ್ಲಿರ್ತಾರೆ. ಒಂದು ಪಂಜಾಬಿ ಹಾಡನ್ನು ತಮ್ಮ ಮದುವೆ ಸಂದರ್ಭದಲ್ಲಿ ಹೋದಾಗ ಜಯಗೋಪಾಲ್ ಕೇಳಿರ್ತಾರೆ. ಆ ಟ್ಯೂನನ್ನು ವಿಜಯಭಾಸ್ಕರ್ ಅವರಿಗೆ ಬಂದು ಹೇಳ್ತಾರೆ, ಒಂದು ಈ ಥರದ್ದೊಂದು ಟ್ಯೂನ್ ಬೇಕು ನನಗೆ ಅಂತ. ನೀವು ಅದನ್ನು ನೋಡ್ಬೋದು, ಪಂಜಾಬಿ ಕವಾಲಿ ಶೈಲಿಯಲ್ಲಿದೆ. ಅಬ್ಬಬ್ಬ ಎಲ್ಲಿದ್ದಾಳೋ ಆ ಹುಡುಗಿ ಅಂತ ಒಂದು ಹಾಡು. ಅದನ್ನು ಕವಾಲಿ ಶೈಲಿಯಲ್ಲಿ ವಿಜಯಭಾಸ್ಕರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ. ಮಂಜಿನ ಹನಿ ತಂಪು ಅಂತೊಂದು ಹಾಡಿದೆ. ಕೇಳೆ ಗೆಳತಿ ಪ್ರಿಯ ಮಾಧವ ಭಾರನು ಇಂದು, ಇದರಲ್ಲಿ ಇನ್ನೊಂದು ಮರೆಯಲಾರದಂಥ ಹಾಡು. ಆಮೇಲೆ ಕೆ ನಾಗೇಶ್ ನಿರ್ದೇಶನ ಮಾಡಿದಂತಹ ಹರಕೆ, ಈ ಸಿನಿಮಾ ಕೂಡ ವಿಜಯಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದಾರೆ. SKA ಚಾರಿ ಈ ವರ್ಷ ಜನ್ಮ ಶತಮಾನೋತ್ಸವ ಆಚರಿಸ್ತಕ್ಕಂಥ ಸಂಗೀತ ನಿರ್ದೇಶಕರು. SKA ಅನಂತಾಚಾರಿ ಅನ್ನೋದು ಅವರ ಪೂರ್ಣವಾದ ಹೆಸರು. ಕುವೆಂಪು ಅವರ ನೇರವಾದ ಶಿಷ್ಯರು. ಕುವೆಂಪು ಅವರು ನೇರವಾದ ಶಿಷ್ಯರು ಅಂದರೆ ಬಹಳ ಎಷ್ಟೊಂದು ಜನ ಇರ್ತಾರೆ ಅಂತ ಅಂದ್ಕೋಬೇಕಾಗಿಲ್ಲ. ಕುವೆಂಪು ಅವರ ಕನ್ನಡ MA ತರಗತಿಯಲ್ಲಿ ಮೊದಲಿದ್ದಿದ್ದು 6 ಜನ ವಿದ್ಯಾರ್ಥಿಗಳು. 6 ಜನದಲ್ಲಿ SKA ಚಾರಿ ಕೂಡ ಒಬ್ಬರು. ಅವ್ರ ಜೊತೆಗೆ ವಿದ್ಯಾರ್ಥಿಗಳಾಗಿದ್ದವ್ರು ಇನ್ನಿಬ್ಬರು ಯಾರು ಅಂತ ಅಂದರೆ ನಿಮಗೆ SKA ಚಾರಿ ಮಹತ್ವ ಏನು ಗೊತ್ತಾಗುತ್ತೆ. ಇನ್ನಿಬ್ಬರು ಜಿ.ಎಸ್. ರುದ್ರಪ್ಪ ಮತ್ತು ಪ್ರಭುಶಂಕರ್. SKA ಚಾರಿ ಕುವೆಂಪು ಅವರ ಬಹಳ ನೇರ ಪ್ರಭಾವದಿಂದ ಬಂದಿದ್ದರಿಂದ ಕನ್ನಡ ಪರವಾದ ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನಪಟ್ಟವರು. ಕನ್ನಡದಲ್ಲಿ ಇವತ್ತು ಕವಿಗೀತ ಪರಂಪರೆ ಅಂತ ನಾವೇನು ಕರಿತೀವಿ ಅದನ್ನು ಆರಂಭಿಸಿದವರು SKA ಚಾರಿ. ಅವರು ಗೌರಿ ಚಿತ್ರದ ಮೂಲಕ ಯಾವ ಜನ್ಮದ ಮೈತ್ರಿ ಇವಳು ಯಾರು ಬಲ್ಲೆ ಏನು ಹಾಡುಗಳನ್ನು ಕನ್ನಡಕ್ಕೆ ತಗೊಂಡು ಬಂದರು. ಇದಲ್ಲದೆ 18 ಕವಿಗೀತೆಗಳನ್ನು ತಮ್ಮ 10 ಸಿನಿಮಾಗಳಲ್ಲಿ SKA ಚಾರಿ ಅಳವಡಿಸಿದ್ದಾರೆ. SKA ಚಾರಿ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ ಕುಂಕುಮರಕ್ಷೆ. ಇದು ಕನ್ನಡದವರೇ ಆದ ಕಲ್ಯಾಣ್ ಕುಮಾರ್ ಅವರು ತಮಿಳಲ್ಲಿ ಅಭಿನಯಿಸಿ ಬಹಳ ಪ್ರಸಿದ್ಧವಾದ ನೆಂಜಿಲ್ ಊರು ಆಲಯಂ ಸಿನಿಮಾದ ರಿಮೇಕ್ ಇದು. ರಜನಿಕಾಂತ್, ಅಶೋಕ್ ಮತ್ತು ಮಂಜುಳಾ ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದರು. ಈ ಸಿನಿಮಾಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದರು. ಅಂದರೆ ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡುವಾಗ ಎಂತೆಂಥ ಸಾಧ್ಯತೆಗಳನ್ನು ವಿಜಯಭಾಸ್ಕರ್ ಇಟ್ಕೊಳ್ತಾ ಇದ್ರು ಅನ್ನೋದಕ್ಕೆ ಇದೊಂದು ಬಹಳ ಸೊಗಸಾದ ಉದಾಹರಣೆ. ಇದಾದಮೇಲೆ ಕನ್ನಡ ಕಂಡಂತಹ ಬಹಳ ದೊಡ್ಡ ಮೇರು ಕಲಾವಿದರು ಹೊನ್ನಪ್ಪ ಭಾಗವತರು. ಹೊನ್ನಪ್ಪ ಭಾಗವತರ್ ಅವರ ಅಮೋಘ ಸಿನಿಮಾಗಳು ಆದಮೇಲೆ ಅವರು ಒಂದಿಷ್ಟು ದಿನ ಚಿತ್ರರಂಗದಿಂದ ದೂರ ಇದ್ದವರನ್ನು ಕೆಂಪರಾಜ್ ಅರಸ್ ಮತ್ತೆ ಕರ್ಕೊಂಡು ಬರ್ತಾರೆ, ನೀವೊಂದು ಸಿನಿಮಾ ಮಾಡಿ ಅಂತ ಹೇಳಿ. ಅದು MK ಇಂದ್ರ ಅವರ ಸದಾನಂದ ಕಾದಂಬರಿಯನ್ನು ಇಟ್ಟುಕೊಂಡು ಹೊನ್ನಪ್ಪ ಭಾಗವತರು ಒಂದು ಸಿನಿಮಾ ನಿರ್ದೇಶನ ಮಾಡ್ತಾರೆ. ಈ ಸಿನಿಮಾಕ್ಕೆ ವಿಜಯಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಎನ್ ಲಕ್ಷ್ಮೀನಾರಾಯಣ ಅವರು ಎಲ್ಲ ಶೇಷಗಿರಿಯರ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ಸಿನಿಮಾ ಮಾಡ್ತಾರೆ, ಮುಯಿ ಅಂತೇಳಿ. ಈ ಸಿನಿಮಾ ಬಹಳ ಚಾಲೆಂಜಿಂಗ್, ಯಾಕಂದರೆ ಇಡೀ ಸಿನಿಮಾ ಬಸ್ಸಲ್ಲೇ ನಡೆಯೋದು, ಇದರೆಲ್ಲ ಫ್ಲ್ಯಾಶ್ಬ್ಯಾಕ್ಗಳನ್ನು ಬಿಟ್ಟರೆ. ಆ ಬಸ್ಸಿನಲ್ಲಿ ನಡೆಯುವ ಸಿನಿಮಾವನ್ನು ನೈಜಗೊಳಿಸಲು ಸಂಗೀತ ನಿರ್ದೇಶನ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿದೆ. ಇದನ್ನು ವಿಜಯಭಾಸ್ಕರ್ ಸಾಧಿಸಿದ್ದಾರೆ. ದಂಗೆ ಎದ್ದ ಮಕ್ಕಳು ವಾದಿರಾಜ್ ಅವರ ನಿರ್ದೇಶನದ ಇನ್ನೊಂದು ಮಕ್ಕಳ ಸಿನಿಮಾ, 1979 ಬಂದಿದ್ದು. ಅದರಲ್ಲಿ ಸ್ವಾಗತವು ನಿಮಗೆ ಅಂತ ಹೇಳಿ ಒಂದು ರಾಮಾಯಣದ ಸೀತಾ ಸ್ವಯಂವರದ ಒಂದು ಪ್ರಸಂಗ. ಇದರಲ್ಲಿ ಒಂದು ವಿಶಿಷ್ಟ ಇದೆ, ತೆರೆಯ ಮೇಲೆ ಒಂದು ಮಾದರಿ ಹಾಡಿದೆ, ನಿಮಗೆ ಗ್ರಾಮಫೋನ್ ಪ್ಲೇಟಲ್ಲಿ ಇನ್ನೊಂದು ಮಾದರಿ ಹಾಡು ಸಿಗುತ್ತೆ. ಅಂದರೆ ತೆರೆಯ ಮೇಲೆ ಎಲ್ಲ ಒಂದು ಕಡೆ ಕಟ್ ಆಗುತ್ತೆ, ಅದರಲ್ಲಿ ರಾವಣನೇ ಬಿಲ್ ಮುರಿದ್ಬಿಡ್ತಾನೆ ತೆರೆಯ ಮೇಲೆ, ಒಂಥರ ಕಾಮಿಡಿ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಅದರ ಪೂರ್ತಿ ಶ್ರೀರಾಮನು ಬಿಲ್ ಮುರಿಯೋದು, ಸೀತೆ ಸ್ವಯಂವರ ಆಗೋದು, ಈ ಪೂರ್ತಿ ಹಾಡು ನಿಮಗೆ ಗ್ರಾಮಫೋನ್ ಪ್ಲೇಟಲ್ಲಿ ಸಿಗುತ್ತೆ. ಇದು ಸಿನಿಮಾದಲ್ಲಿ ನಾವೆಂದೂ ಅಂಜುವುದಿಲ್ಲ ಅಂತೊಂದು ಮಕ್ಕಳ ಹಾಡಿದೆ, ತುಂಬ ವಿಭಿನ್ನವಾದದ್ದು. ಆಮೇಲೆ ಕನ್ನಡ ಕಂಡಂಥ ಇನ್ನೊಬ್ಬ ಬಹಳ ವಿಶಿಷ್ಟವಾದ ಬರಹಗಾರ ಮತ್ತು ನಿರ್ದೇಶಕ ವಿಶುಕುಮಾರ್, ಕನ್ನಡ ಕಂಡಂಥ ಬಹಳ ವಿಶಿಷ್ಟವಾದ ಬರಹಗಾರ ಮತ್ತು ನಿರ್ದೇಶಕ. ಅವರು ನಿರ್ದೇಶನ ಮಾಡಿದಂಥ
ಅಖಂಡ ಬ್ರಹ್ಮಚಾರಿಗಳು ಸಿನಿಮಾಕ್ಕೆ ಕೂಡ ವಿಜಯ್ ಭಾಸ್ಕರ್ ಸಂಗೀತವನ್ನು ಕೊಟ್ಟಿದ್ದಾರೆ. ವಿಜಯ್ ಭಾಸ್ಕರ್ ಸಂಗೀತ ಕೊಟ್ಟಂಥ ಇನ್ನೊಂದು ಬಹಳ ವಿಶಿಷ್ಟವಾದ ಸಿನಿಮಾ ಹಂತಕನ ಸಂಚು. ಇದು ಕಲಾವಿದ ಬಿ ಕೃಷ್ಣನ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಇದರಲ್ಲಿ ಕಂಪನ ಜೇನಿಂಪನ ಅಂತ ಒಂದು ಕುವೆಂಪು ಅವರ ಗೀತೆಗೆ ವಿಜಯ್ ಭಾಸ್ಕರ್ ಸಂಗೀತ ನಿರ್ದೇಶನ ಮಾಡಿದ್ದಾರೆ. ವಿಜಯ್ ಭಾಸ್ಕರ್ ಅವರ ಕೊಟ್ಟಂತಹ ಕಲಾತ್ಮಕ ಸಿನಿಮಾಗಳ ಕೊಡುಗೆ ಬಹಳ ದೊಡ್ಡದು. ಇನ್ನಷ್ಟು ಅದರ ಬಗ್ಗೆ ಮಾತಾಡೋದಿದೆ. ಅವರು ಕೊಟ್ಟ ಕಲಾತ್ಮಕ ಸಿನಿಮಾಗಳ ಪಟ್ಟಿಯಲ್ಲಿ ಪಿ ಲಂಕೇಶ್ ಅವರ ಸಿನಿಮಾ ಕೂಡ ಒಂದಿದೆ. ಯಾವುದದು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಕಾಯ್ತಾ ಇರಿ.